ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಚಿನ್ಮಯ್ ವ್ಲಾಗ್ಸ್. ಈ ವಿಡಿಯೋದಲ್ಲಿ ನಾವು ವೈಕುಂಠ ಏಕಾದಶಿಯ ಮಹತ್ವ ಹಾಗೆ ಉಪವಾಸದ ಬಗ್ಗೆ ತಿಳಿಯೋಣ. ಅದಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ನನ್ನ ವಿಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ. ಧನುರ್ಮಾಸದ ಶುಕ್ಲಪಕ್ಷದ ಏಕಾದಶಿಯೇ ವೈಕುಂಠ ಏಕಾದಶಿ. ಈ ದಿನ ಲಕ್ಷ್ಮೀಪತಿಯಾದ ಶ್ರೀನಿವಾಸನ ನಿವಾಸವಾದ ವೈಕುಂಠ ದ್ವಾರವನ್ನು ತೆಗೆಯುತ್ತಾರೆ ಎಂದು ಪುರಾಣಗಳು ಹೇಳುತ್ತವೆ. ಚಂದ್ರಮಾನದ ಕಾಲದ ಪ್ರಕಾರ ಹೇಳುವುದಾದರೆ ಮಾರ್ಗಶಿರದ ಏಕಾದಶಿಯಾದ ಇಂದು ಮೋಕ್ಷದ ದಿನವೆಂದು ಪರಿಗಣಿಸಲ್ಪಡುತ್ತದೆ. ಶೈವ ಸಂಪ್ರದಾಯದ ಪ್ರಕಾರ ಇದು ತ್ರಿಕೋಟಿ ಏಕಾದಶಿ. ವಿಷ್ಣು ಪುರಾಣದ ಪ್ರಕಾರ ಈ ದಿನ ಉಪವಾಸವಿದ್ದರೆ ವರ್ಷದ ಉಳಿದ 23 ಏಕಾದಶಿಯಲ್ಲಿ ಉಪವಾಸ ಇರಬೇಕಾಗಿಲ್ಲ. ಅವೆಲ್ಲದರ ಫಲ ಈ ದಿನದಲ್ಲಿ ದೊರೆಯುತ್ತದೆ. ಈ ದಿನದಲ್ಲಿ ದೈವಾಧೀನರಾದವರು ಯಾವುದೇ ಗಣದ, ಅಂದರೆ ಮಾನವ, ರಾಕ್ಷಸ ಹಾಗೂ ದೇವಗಣದ ಎಲ್ಲರೂ ವೈಕುಂಠಕ್ಕೆ ಹೋಗಿ ಮೋಕ್ಷ ಹೊಂದುತ್ತಾರೆ. ಪದ್ಮಪುರಾಣದ ಪ್ರಕಾರ ಈ ದಿನ ಮುರ ಎಂಬ ರಾಕ್ಷಸ ದೇವತೆಗಳಿಗೆ ತೊಂದರೆ ನೀಡುತ್ತಿದ್ದಾಗ ದೇವತೆಗಳು ಶಿವನನ್ನು ಮೊರೆ ಹೋಗುತ್ತಾರೆ. ಶಿವ ಅವರನ್ನು ವಿಷ್ಣುವಿನ ಬಳಿ ಕಳಿಸುತ್ತಾನೆ. ವಿಷ್ಣು ಭದ್ರಿಕಾಶ್ರಮದಲ್ಲಿ ಯೋಗ ನಿದ್ರೆಯಲ್ಲಿರುತ್ತಾನೆ. ದೇವತೆಗಳ ಕೋರಿಕೆಯನ್ನು ಕೇಳಿದ ವಿಷ್ಣುವು ನಿದ್ರೆಯಲ್ಲೇ ತನ್ನ ಶ್ರೀಶಕ್ತಿಯಾದ ಜಾಗೃತಿಗೊಳಿಸಿ ಮುರನನ್ನು ಬೂದಿಯಾಗಿ ಸುಡುತ್ತಾನೆ. ಆದ್ದರಿಂದ ವಿಷ್ಣುವನ್ನು ಮುರಾರಿ ಎಂದು ಕರೆದರು. ಆ ಶ್ರೀಶಕ್ತಿಯ ಸ್ವರೂಪಕ್ಕೆ ವಿಷ್ಣುವು ಪ್ರಸನ್ನನಾಗಿ ಏಕಾದಶಿ ಎಂದು ನಾಮಕರಣ ಮಾಡಿ ಅವಳಿಗೆ ವರ ಕೇಳೆಂದು ಕೇಳಿದಾಗ ಏಕಾದಶಿಯು ಈ ದಿನವನ್ನು ವೈಕುಂಠ ಏಕಾದಶಿ ಎಂದು ಕರೆದು ಆ ದಿನ ಉಪವಾಸವಿದ್ದು ವಿಷ್ಣುವಿನ ಔಪಾಸನೆ ಮಾಡಿದರೆ ಪೂರ್ವ ಜನ್ಮದ ಪಾಪಗಳು ಕಳೆದುಕೊಳ್ಳುವ ದಿನವಾಗಿ ಆಚರಿಸಲ್ಪಡಲಿ ಎಂದು ಕೇಳುತ್ತಾಳೆ. ವಿಷ್ಣು ತಥಾಸ್ತು ಎಂದು ವರ ನೀಡುತ್ತಾನೆ. ಈ ಇಡೀ ದಿನ ಉಪವಾಸವಿದ್ದು ವಿಷ್ಣುವನ್ನು ಪ್ರಾರ್ಥನೆ ಮಾಡಿದರೆ 7 ಜನ್ಮದ ಪಾಪಗಳು ನಾಶವಾಗುತ್ತವೆ ಎಂಬ ನಂಬಿಕೆ ಇದೆ. ಈ ದಿನ ಶ್ರೀಮನ್ನಾರಾಯಣನು ಮುಕ್ಕೋಟಿ ದೇವತೆಗಳಿಗೆ ದರ್ಶನ ಕೊಡುವನು. ವೈಕುಂಠ ಏಕಾದಶಿಯಂದು ವಿಷ್ಣು ದೇವಾಲಯದಲ್ಲಿ ಈಶಾನ್ಯದ ಬಾಗಿಲು ತೆರೆಯುತ್ತಾರೆ. ಅಂದು ಭಕ್ತರು ಪೂರ್ವದ ಬಾಗಿಲಿನಿಂದ ದೇವಸ್ಥಾನದ ಒಳಗೆ ಬಂದು ಉತ್ತರದ ಬಾಗಿಲಿನಲ್ಲಿರುವ ಶ್ಲೇಷ ಶಯನನನ್ನು ದರ್ಶನ ಮಾಡಿಕೊಂಡು ಉತ್ತರದ ಬಾಗಿಲಿನಿಂದ ಹೊರಗೆ ಹೋಗುವರು. ವರ್ಷಕ್ಕೆ ಒಮ್ಮೆ ಮಾತ್ರ ಉತ್ತರದ ಬಾಗಿಲಿನ ಮೂಲಕ ದರ್ಶನವಾಗುವ ಈ ದಿನಕ್ಕೆ ಮಹತ್ವ ಉಂಟು. ಹೀಗೆ ಮಾಡಿದರೆ ಸಪ್ತ ಜನ್ಮದಲ್ಲಿ ಮಾಡಿದ ಪಾಪಗಳು ನಾಶವಾಗುತ್ತವೆ ಎಂಬ ನಂಬಿಕೆ ಇದೆ. ಹಾಗೆಯೇ ಏಕಾದಶಿಯಂದು ಉಪವಾಸ ಮಾಡುವವರು ಅಕ್ಕಿ ಮತ್ತು ಅನ್ನದಿಂದ ಮಾಡಿದ ಯಾವುದೇ ಆಹಾರವನ್ನು ಸೇವಿಸುವಂತಿಲ್ಲ. ಮುರ ಎನ್ನುವ ಹಸುರನು ಅಕ್ಕಿಯಲ್ಲಿ ಅಡಗಿ ಕುಳಿತಿದ್ದ ಕಾರಣಕ್ಕೆ ಈ ದಿನ ಅಕ್ಕಿಯ ಆಹಾರವನ್ನು ಸೇವಿಸುವುದಿಲ್ಲ. ಏಕಾದಶಿಯಂದು ಉಪವಾಸವನ್ನು ಕೈಗೊಳ್ಳಬೇಕು ಮತ್ತು ಮರುದಿನ ದ್ವಾದಶಿಯಂದು ತುಳಸಿ ನೀರನ್ನು ಸೇವಿಸಿ ಆಹಾರವನ್ನು ಸೇವಿಸಬೇಕು. ಉದ್ದಿನಬೇಳೆ ಮತ್ತು ವಿಶೇಷವಾದ ಹಸಿರು ತರಕಾರಿಗಳು ಮತ್ತು ಮೊಸರಿನಲ್ಲಿ ಬೇಯಿಸಿ ಮಾಡಿದ ಆಹಾರವನ್ನು ಈ ದಿನ ಸೇವಿಸಲಾಗುತ್ತದೆ. ಏಕಾದಶಿಯ ದಿನ ಒಂದು ಬಾರಿ ಮಾತ್ರ ಆಹಾರವನ್ನು ಸೇವಿಸಬಹುದು ಮತ್ತು ರಾತ್ರಿಯ ಸಮಯದಲ್ಲಿ ಲಘು ಉಪಹಾರವನ್ನು ಸೇವಿಸಬಹುದು. ದ್ವಾದಶಿಯ ದಿನ ತುಳಸಿ ನೀರನ್ನು ಸೇವಿಸುವುದನ್ನು ತುಳಸಿ ಭರಣಿ ಎಂದು ಹೇಳಲಾಗುತ್ತದೆ. ಏಕಾದಶಿಯಂದು ಜನರು ಲಘುವಾದ ಉಪಹಾರವನ್ನು ಸೇವಿಸುತ್ತಾರೆ. ಏಕಾದಶಿಯನ್ನು ಈ ವಿಷ್ಣು ಮಂತ್ರವನ್ನು ಪಠಿಸಿಕೊಂಡು ವಿಷ್ಣುವಿನ ದೇವಾಲಯಕ್ಕೆ ಭೇಟಿ ನೀಡಿ ವಿಷ್ಣುವಿಗೆ ಸಂಬಂಧಪಟ್ಟ ಸೇವೆ, ಮಂತ್ರ, ಜಪ ತಪಗಳನ್ನು ಮಾಡುವುದರಿಂದ ವಿಷ್ಣುವಿನ ಸಂಪೂರ್ಣ ಕೃಪೆ ನಿಮಗೆ ಲಭಿಸುತ್ತದೆ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ವಿಡಿಯೋ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ ನನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.